ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಕ್ಸಾಮ್ ಇನ್ ಕನ್ನಡ, ನಿಮ್ಮ ಚಾನಲ್ ಆಗಿರ್ತಕ್ಕಂತಹ ಎಕ್ಸಾಮ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ. ನೋಡಿ, ಮೊದಲನೇದಾಗಿ ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದಿರ್ತೀರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂತಹ SDA FDA FDA, ಅದೇ ರೀತಿ ಫೀಲ್ಡ್ ಇನ್ಸ್ಪೆಕ್ಟರ್, ಲೇಬರ್ ಇನ್ಸ್ಪೆಕ್ಟರ್, ಕ್ವಾಲಿಟಿ ಇನ್ಸ್ಪೆಕ್ಟರ್, ಈ ರೀತಿಯಾಗಿ ಮತ್ತು ಜೂನಿಯರ್ ಅಸಿಸ್ಟೆಂಟ್, ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಇಲ್ಲಿ ಪರೀಕ್ಷೆಯನ್ನು ಇಲ್ಲಿ ಅಕ್ಟೋಬರ್ 28ರಿಂದ ಇಲ್ಲಿ ನಡೆಸಲಾಗಿತ್ತು. ಅಕ್ಟೋಬರ್ 28ರಿಂದ ಟೋಟಲಾಗಿ 3-4 ದಿನ ಅಲ್ಲಿ ನಡೆದವು. ನೆಕ್ಸ್ಟ್ ಇಲ್ಲಿ ನವಂಬರ್ನಲ್ಲಿ ಕೂಡ 2-3 ದಿನ ಇಲ್ಲಿ ಎಕ್ಸಾಮ್ಗಳನ್ನು ನಡೆಸಲಾಗಿತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಏನು ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ಯುವಕರಿದ್ದಾರೆ, ಅವರ ಒಂದು ರಿಸಲ್ಟನ್ನು ಏನು ಮಾಡಿದ್ದಾರೆ, ಮತ್ತು ಇಲ್ಲಿ ಅದರ ಜೊತೆಗೆ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ಫಲಿತಾಂಶ ಬಿಟ್ಟಿದ್ದಾರೆ ಅದರ ಪ್ರಕಾರ ನೆಕ್ಸ್ಟು ಇಲ್ಲಿ ಎಷ್ಟು ಅಂಕ ಬಂದರೆ ಸೇಫ್ ಆಗುತ್ತೆ, ಇದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಇದರ ಬಗ್ಗೆಯೂ ಕೂಡ ತುಂಬ ಜನ ಇಲ್ಲಿ ಡೌಟಲ್ಲಿ ಇದ್ದೀರ, ಅಂದರೆ ತುಂಬ ಕಮೆಂಟ್ಸನ್ನು ಮಾಡಿದ್ದೀರ. ಇಲ್ಲಿ 130+ ಸ್ಕೋರ್ ಬಂದಿರತಕ್ಕಂಥವರು ಕೂಡ ಇಲ್ಲಿ ಕಮೆಂಟ್ಸನ್ನು ಮಾಡಿದ್ದೀರ. ಅವರೆಲ್ಲರೂ ಕೂಡ ಕಮೆಂಟ್ಸಲ್ಲಿ ಏನು ಕೇಳ್ತಿದ್ದೀರಾ ಅಂತಂದರೆ, ನಮ್ಮ ಒಂದು ಅಂಕ ಇಷ್ಟು ಬಂದಿದೆ, ನಮ್ಮ ಒಂದು ಸ್ಕೋರ್ ಸೇಫ್ ಆಗಿದೆಯಾ ಅಥವಾ ಇಲ್ವ, ಅಥವಾ ನಮ್ಮ ಒಂದು ಹೆಸರು ಲಿಸ್ಟ್ನಲ್ಲಿ ಬರ್ತದ ಅಥವಾ ಇಲ್ವ, ಈ ರೀತಿಯಾಗಿ ತುಂಬ ಜನ ಕೇಳ್ತಾ ಇದ್ದೀರ. ಅದಕ್ಕಾಗಿ ಈ ವಿಡಿಯೋನ ಮಾಡಲೇಬೇಕಾಗಿತ್ತು, ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಯಾರು ಕೂಡ ಮೊದಲನೇದಾಗಿ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಡಬ್ಬಾ ಕಮೆಂಟ್ಸನ್ನು ಹಾಕಬೇಡಿ. ಮೊದಲನೇದಾಗಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ. ವಿಡಿಯೋನ ನೋಡಿದ ನಂತರ ನಿಮಗೆ ಅರ್ಥ ಆಯಿತಪ್ಪ ಅಂತ ಅಂದರೆ ಸರಿ, ಇಲ್ಲ ಅಂತ ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೂ ಕೂಡ ಆಯಿತು, ಎಲ್ಲರೂ ಕೂಡ ನೀವು ಸುಮ್ಮನೆ ಹೋಗಿಬಿಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಮಾತ್ರ ಕಮೆಂಟ್ಸನ್ನು ಮಾಡಿ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಒಂದು ಕಟ್ ಆಫ್ ಏನಿದೆ, ಇದು ಅಫಿಷಿಯಲ್ ಕಟ್ ಆಫ್ ಆಗಿರೋದಿಲ್ಲ, ಆದರೆ ಇಲ್ಲಿ ಈ ಒಂದು ಕಟ್ ಆಫ್ ಏನಿದೆ ಇದರಿಂದ +5 -5ರಲ್ಲೇ ಇರ್ತದೆ. ಯಾಕೆ ಅಂತ ಅಂದರೆ ಈ ಒಂದು ಕಟ್ ಆಫ್ ಏನಿದ್ದಾವೆ ತುಂಬ ಇಂಪಾರ್ಟೆಂಟ್. ಇದೆಲ್ಲಿಂದ ಬಂದಿದೆ ಅಂತಂದರೆ ಕಟ್ ಆಫನ್ನು ಯಾವ ರೀತಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಅಂತಂದರೆ, ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಯಾರಪ್ಪ ಅಂತ ಅಂದರೆ ನಿಮ್ಮ ಒಂದು ಮುಖಾಂತರ ಬಂದಿರತಕ್ಕಂಥ ಮಾಹಿತಿ. ಅಂದರೆ ನಾವು ಏನು ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಏನು ಪೋಲ್ ಮಾಡಿರ್ತೇವೆ, ಆ ಒಂದು ಪೋಲ್ನಲ್ಲಿ ಬಂದಿರತಕ್ಕಂತಹ ಒಂದು ಮಾಹಿತಿಗಳ ಪ್ರಕಾರ ಈ ಒಂದು ಕಟ್ ಆಫನ್ನು ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿ ನಮಗೆ ಗೊತ್ತಿದೆ ಟೋಟಲಾಗಿ ಎಷ್ಟು ಹುದ್ದೆಗಳು ಇದ್ವು, 700 ಹುದ್ದೆಗಳು ಇಲ್ಲಿ ಇದ್ವು. ಟೋಟಲಾಗಿ ಎಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು ನೋಡಿದ್ವಿ ಅಂತಂದರೆ 700 ಹುದ್ದೆಗಳು ಇಲ್ಲಿ ಇದ್ವು. ಇಲ್ಲಿ ಈಗ ಸೆಲೆಕ್ಷನ್ ಯಾವ ರೀತಿ ನಡೀತದೆ ಅಂತಂದರೆ, ಒಬ್ಬ ಅಭ್ಯರ್ಥಿ ಟೋಟಲಾಗಿ 5 ಎಕ್ಸಾಮ್ಗಳಿಗೆ ಏನಾದರೂ ಅಪ್ಲಿಕೇಶನನ್ನು ಹಾಕಿದರೆ, 5 ಎಕ್ಸಾಮ್ಗಳನ್ನು ಅವನು ಏನಾದರೂ ಬರೆದಿದ್ದ ಅಂತಂದರೆ, ಆ ಒಂದು ಅಭ್ಯರ್ಥಿಯ ಒಂದು ಸ್ಕೋರ್ ಕಡಿಮೆ ಅಂತಂದರೂ 3ರಲ್ಲಿ ಅಥವಾ 4ರಲ್ಲಿ ಏನಾದರೂ ಅವರ ಒಂದು ಸ್ಕೋರ್ ಚೆನ್ನಾಗಿ ಬಂದಿದ್ದರೆ, ಅವರ ಒಂದು ಸ್ಕೋರ್ ಟಾಪಲ್ಲಿ ಇತ್ತು ಅಂತಂದರೆ, ಆ ಒಂದು ಅಭ್ಯರ್ಥಿಗೆ ಇಲ್ಲಿ ಟೋಟಲಾಗಿ 5 ಹುದ್ದೆಗಳು ಸಿಗ್ತಕ್ಕಂತಹ ಒಂದು ಚಾನ್ಸಸ್ ತುಂಬ ಇರ್ತದೆ. ಆ ರೀತಿಯಿಂದಾಗಿ ಇಲ್ಲಿ ಕಟ್ ಆಫ್ ಮಾತ್ರ, ಇಲ್ಲಿ ಫಸ್ಟ್ ಕಟ್ ಆಫ್ ಪ್ರಾವಿಜನಲ್ ಫಸ್ಟ್ ಲಿಸ್ಟ್ ಏನಿದೆ, ಪ್ರಾವಿಜನಲ್ ಲಿಸ್ಟಲ್ಲಿ ಮೊದಲನೇ ಲಿಸ್ಟ್ ಏನಿದೆ ಅದು ಆ ಒಂದು ಕಟ್ ಆಫ್ ಸ್ವಲ್ಪ ಹೈ ನಿಲ್ತಕ್ಕಂತಹ ಒಂದು ಸಾಧ್ಯತೆ ತುಂಬ ಇರತಕ್ಕಂಥದ್ದು. ನಿಮಗೆ ಸಂಪೂರ್ಣವಾಗಿ FDAಗೆ ಎಷ್ಟು ನಿಲ್ತದೆ, SDAಗೆ ಎಷ್ಟು ನಿಲ್ತದೆ, ಜೂನಿಯರ್ ಅಸಿಸ್ಟೆಂಟ್ಗೆ ಎಷ್ಟು ನಿಲ್ತದೆ, ಲೇಬರ್ ಇನ್ಸ್ಪೆಕ್ಟರ್ಗೆ ಎಷ್ಟು ನಿಲ್ತದೆ, ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಎಷ್ಟು ನಿಲ್ತದೆ, ಇವೆಲ್ಲವನ್ನು ಕೂಡ ಹೇಳೋದಕ್ಕೆ ಆಗಿರೋದಿಲ್ಲ. ಆದರೆ ಈ ಒಂದು FDA ಮತ್ತು SDA ಇದನ್ನು ನಾನು ಹೇಳ್ತೇನೆ. ಆದರೆ ಈ ಒಂದು FDA ಅಂಕಗಳು ಏನಿದ್ದಾವೆ, ಸೀನಿಯರ್ ಅಸಿಸ್ಟೆಂಟ್ ಮತ್ತು ಇಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ, FDA ಮತ್ತು ಸೀನಿಯರ್ ಅಸಿಸ್ಟೆಂಟ್ಗಳಿಗೆ ಒಂದೇ ಎಕ್ಸಾಮ್ ನಡೆದಿತ್ತು, ಅವೆರಡಕ್ಕೂ ಕೂಡ ಇಲ್ಲಿ ಸೇಮ್ ಅಂಕಗಳು ಇಲ್ಲಿ ಬರ್ತವೆ. SDAಗೆ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಇಲ್ಲಿ ಜೂನಿಯರ್ ಏನು ಎರಡು SDA ಹುದ್ದೆಗಳು ಇದ್ವು, ಅವೆರಡಕ್ಕೂ ಕೂಡ ಸೇಮ್ ಕಟ್ ಆಫ್ ಬರ್ತದೆ. ಸೇಮ್ ಕಟ್ ಆಫ್ ಬರೋದಿಲ್ಲ, ಸೇಮ್ ಅಂಕಗಳು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಏನಪ್ಪ ಆಗ್ತದೆ ಅಂತ ಅಂದರೆ, ಇಲ್ಲಿ ಕಟ್ ಆಫ್ ಅಂಕ ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಮೊದಲನೇದಾಗು ಈಗ ನಾವು ಇಲ್ಲಿ SDAನ ನೋಡ್ಕೊಂಡ್ಬಿಡೋಣ. ಟೋಟಲಾಗಿ ನಾವು ಈಗಾಗಲೇ ಹೇಳಿದೆ 700 ಹುದ್ದೆಗಳು ಇದ್ವು, ಅದರಲ್ಲಿ ಕನಿಷ್ಠ ಅಂತ ಅಂದರೂ 300+ SDA ಹುದ್ದೆಗಳು ಇದ್ವು. ಅದರ ನೆಕ್ಸ್ಟ್ ಇಲ್ಲಿ 100ರಿಂದ 120 FDA ಪೋಸ್ಟ್ಗಳು ಇದ್ವು. FDA ನೆಕ್ಸ್ಟು ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇಲ್ಲಿ ಕನಿಷ್ಠ ಅಂತಂದ್ರೆ 50ರಿಂದ 60 ಹುದ್ದೆಗಳು ಇದ್ವು. ನೆಕ್ಸ್ಟು ಇಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಇಲ್ಲಿ 23 ಹುದ್ದೆಗಳು ಇದ್ವು. ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳು ಇಲ್ಲಿ ಬಂದಿದ್ದಾವೆ. ಈ ಒಂದು ಎಲ್ಲ ಹುದ್ದೆಗಳನ್ನು ನಾವು ನೋಡೋದಾದರೆ ಯಾವ ರೀತಿಯಲ್ಲಿ ಕಟ್ ಆಫ್ ಬರಬಹುದು ಎಲ್ಲವನ್ನು ಕೂಡ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈಗ SDAನ ನೋಡೋಣ.
ಇಲ್ಲಿ ಯಾವುದೇ ಆದಂಥ ಒಂದು ಕಟ್ ಆಫ್ಗಳು ಏನಿರ್ತವೆ ಇಲ್ಲಿ ಕನ್ಫರ್ಮ್ ಇದೇ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಿಮಗೆ ಈ ಒಂದು ನಾನು ಏನು ಕಟ್ ಆಫ್ ಹೇಳ್ತೇನಲ್ಲ ಅದಕ್ಕೆ ಇಲ್ಲಿ ಹತ್ತಿರ ಇಲ್ಲಿ ಕಟ್ ಆಫ್ ಅಫಿಷಿಯಲಾಗಿ ಬರುವಂತಹ ಒಂದು ಸಾಧ್ಯತೆ ಇರ್ತದೆ. ಓಕೆ, ಬನ್ನಿ ಈಗ ನಾವು ಮೊದಲನೇದಾಗಿ ಈ ಒಂದು ಕಟ್ ಆಫ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಪೋಲನ್ನು ಎಲ್ಲಿ ಮಾಡಿದೆವು ಅಂತ ಅಂದರೆ ಎಕ್ಸಾಮ್ ಇನ್ ಕನ್ನಡ ಚಾನಲಲ್ಲಿ ನಾವು ಪೋಲನ್ನು ಮಾಡಿದೆವು. ಕಮ್ಯುನಿಟಿ ಪೋಸ್ಟ್ನಲ್ಲಿ ನೀವು ಏನಾದರೂ ಹೋದ್ರಿ ಅಂತ ಅಂದರೆ ನಿಮಗೆ ಪೋಲ್ ಕಾಣ್ತದೆ. ಯಾರ್ಯಾರು ಇನ್ನೂ ಕೂಡ ಈ ಒಂದು ಪೋಲನ್ನು ಮಾಡಿಲ್ಲ ನೀವು ನೋಡ್ಬೋದು. ಇಲ್ಲಿ ಮೊದಲನೇದಾಗು ಎಸ್ ಡಿ ಎ ಪರೀಕ್ಷೆಗೆ ನಾವು ನೋಡೋದಾದರೆ ಇಲ್ಲಿ ಎಷ್ಟು ಪೋಲ್ಗಳು ಬಂದಿದ್ದಾವೆ ಅಂತಂದರೆ 1100 ಇಲ್ಲಿ ಜನ ಇಲ್ಲಿ ಪೋಲನ್ನು ಮಾಡಿದ್ದಾರೆ. ಆ ಒಂದು 1100 ಜನರಲ್ಲಿ ನೀವು ನೋಡ್ತಾ ಇರ್ಬೋದು 130 ಅಂಕಗಳಿಗಿಂತ ಹೆಚ್ಚು ಎಷ್ಟಪ್ಪ ಪಡ್ಕೊಂಡಿದ್ದಾರೆ ಅಂತಾನೆ 46% ಪಡ್ಕೊಂಡಿದ್ದಾರೆ. 46% ಅಂತಾನೆ 1100 46% ಎಷ್ಟಪ್ಪ ಬರ್ತದೆ ಅಂತಂದರೆ ಇಲ್ಲಿ 46% ಎಷ್ಟಪ್ಪ ಬರ್ತದೆ ಅಂತಂದರೆ ಎಲ್ಲರಿಗೂ ಕೂಡ ಮೆಂಟಲ್ ಎಬಿಲಿಟಿ ಬರ್ತದೆ. ಇಲ್ಲಿ ಇಲ್ಲಿ 506 ಜನ ನೋಡಿ ಇಲ್ಲಿ 130 ಪ್ಲಸ್ ಬರೀ 130 ಪ್ಲಸ್ ಜನನೇ ಇಲ್ಲಿ ನಮ್ಮ ಒಂದು ಏನು ಪೋಲನ್ನು ಹಾಕಿರ್ತಕ್ಕಂಥವ್ರು ಬರೀ ಇಲ್ಲಿ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು 2.5 ಲಕ್ಷಕ್ಕೂ ಅಧಿಕ ಜನ ಇದ್ದಾರೆ. 2.5 ಲಕ್ಷಕ್ಕೂ ಅಧಿಕ ಜನ ಇದ್ದಾರೆ. ಅದರಲ್ಲಿ ಇಲ್ಲಿ ಪೋಲ್ ಮಾಡಿರ್ತಕ್ಕಂಥವ್ರು ಬರೀ 1100 ಜನ. ಆ ಒಂದು 1100 ಜನರಲ್ಲಿ ನಿಮಗೆ ಕನಿಷ್ಠ ಅಂತಲೂ 200 ಜನ ಇಲ್ಲಿ ಸುಮ್ಮನೆ ಪೋಲ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. 800 ಜನ ಕರೆಕ್ಟಾಗಿ ನೀವು ಪೋಲ್ ಹಾಕಿದ್ರಿ ಅಂತಂದರೂ ಕೂಡ ಕರೆಕ್ಟಾಗಿ ನೀವು ನಿಮ್ಮ ಒಂದು ಅಂಕಗಳನ್ನು ನೀವು ಏನಾದರೂ ಪೋಲ್ ಮಾಡಿದಿರಿ ಅಂತಂದರೆ ಇಲ್ಲಿ 130 ಪ್ಲಸ್ ಜನ ಇಲ್ಲಿ ಎಷ್ಟು ಬರ್ತಾರೆ ಅಂತಂದರೆ ಕನಿಷ್ಠ ಅಂತಂದರೂ ಇಲ್ಲಿ 130 ಪ್ಲಸ್ ಎಷ್ಟು ಬರ್ತಾರೆ ಅಂತಂದರೆ 350ಕ್ಕೂ ಅಧಿಕ ಜನ 130 ಪ್ಲಸ್ ಬರ್ತದೆ. ನೀವೇನಾದರೂ 130ಕ್ಕಿಂತ ಕಡಿಮೆ ಅಂಕ ನೀವೇನಾದರೂ ಹೊಂದಿದ್ರಿ ಅಂತಂದರೆ ನೀವು ತಿಳ್ಕೊಳ್ಳಿ ಇಲ್ಲಿ ಕಟ್ ಆಫ್ ನಿಲ್ಲೋದಿಲ್ಲ. ಏನು 130ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನಿಮ್ಗೆ ಡೈರೆಕ್ಟಾಗಿ ಹೇಳಿಬಿಡ್ಬೋದು ಇಲ್ಲಿ ಇಷ್ಟು ಕಟ್ ಆಫ್ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. 100 ರಿಂದ 130 ಕಟ್ ಆಫ್ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ನು 130ರಿಂದ 140 ನೋಡೋದಾದರೆ 130ರಿಂದ 140 ನೋಡೋದಾದರೆ ಮ್ಯಾಕ್ಸಿಮಮ್ ಅಂತಂದರೆ 60% ಕ್ಯಾಂಡಿಡೇಟ್ಸ್ ಅಂದರೆ 130 ಪ್ಲಸ್ ಮಾಡಿರ್ತಕ್ಕಂಥ ಒಂದು 60% ಕ್ಯಾಂಡಿಡೇಟ್ ಎಲ್ಲಿದ್ದಾರೆ ಅಂತಂದರೆ 130ರಿಂದ 140 ಇದ್ದಾರೆ. 130ರಿಂದ 140 ಇದ್ದಾರೆ. ಇದು ಎಸ್ ಡಿ ಎ ಎಕ್ಸಾಮ್ಗೆ ಹೇಳ್ತಾ ಇರೋದು. ಎಸ್ ಡಿ ಎ ಎಕ್ಸಾಮ್ಗಳಿಗೆ ಏನಾದರೂ ಒಬ್ಬ ಅಭ್ಯರ್ಥಿ ಎಸ್ ಡಿ ಎ ಏನು ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿತ್ತು 5 ಇಲಾಖೆಗಳಲ್ಲಿ, 5 ಇಲಾಖೆಗಳದ್ದು ಏನಾದರೂ ಅವನು ಅರ್ಜಿಗಳನ್ನು ಹಾಕಿದ್ದ ಅಂತಾನೆ 5 ಇಲಾಖೆಗಳಲ್ಲಿ ಅವನು ಸೆಲೆಕ್ಟ್ ಆಗ್ತಾನೆ. 5 ಹುದ್ದೆಗಳಿಗೆ ಅವನೇನಾದರೂ ಸೆಲೆಕ್ಟ್ ಆದ ಅಂತಂದರೆ ಒಂದೇ ಹೆಸರಲ್ಲಿ ಇರ್ತದೆ. ಅವನ ಒಂದು ಹೆಸರು 180 ಅಂಕಗಳನ್ನು ಪಡೆದುಕೊಂಡು ಅವನೇನಾದರೂ ಸೆಲೆಕ್ಟ್ ಆಗಿದ್ದ ಅಂತಂದರೆ ಇಲ್ಲೂ ಕೂಡ 180 ಇಲ್ಲೂ 180 ಇಲ್ಲೂ 180 ಇಲ್ಲೂ 180 ಇಲ್ಲೂ 180 ಇವು 5ನ್ನು ಕೂಡ 180 ತೆಗೆದುಕೊಂಡು ಅವನು ಸೆಲೆಕ್ಟ್ ಆಗಿರ್ತಾನೆ. ಇದನ್ನು ನೀವು ಗಮನಿಸ್ಬೋದು. ಇಲ್ಲಿ 130 ಪ್ಲಸ್ ನೋಡೋದಾದರೆ ಈಗ ಕಟ್ ಆಫ್ ನಾವು ನೋಡೋದಾದರೆ ಇಲ್ಲಿ 150 ಪ್ಲಸ್ ಬಂದರೂ ಕೂಡ ಇಲ್ಲಿ ಸೇಫ್ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಈಗಾಗಲೇ ಹೇಳಿದ್ವಿ 130ಕ್ಕೂ ಅಧಿಕ ಜನ ನಾವು ಏನು ಪೋಲ್ ಮಾಡಿದರೆ ಅದರಲ್ಲಿ ನೀವು ಎಷ್ಟು ನೋಡ್ಬೋದು ಅಂತಂದರೆ 506 ಜನ ಇಲ್ಲಿ 130 ಪ್ಲಸ್ ನೋಡ್ಬೋದು. ಅದರಲ್ಲಿ 300 ಜನ ಕನಿಷ್ಠ ಅಂತಂದರೂ 150 ಪ್ಲಸ್ ನೋಡ್ಬೋದು. 150 ಪ್ಲಸ್ ನೀವು 300 ಜನ ಕನಿಷ್ಠ ಅಂತಂದರೂ ನೋಡ್ಬೋದು. ಈ ಒಂದು 150 ಪ್ಲಸ್ ಜನ ಏನು 150 ಪ್ಲಸ್ ಮಾಡಿರ್ತಾರೆ 300 ಕನಿಷ್ಠ ಅಂತ 300 ಜನ ಹುದ್ದೆಗಳು ಇರತಕ್ಕಂಥದ್ದು ಎಸ್ ಡಿ ಎ ಹುದ್ದೆಗಳು ಬರೀ 300 ಹುದ್ದೆಗಳು ಇದ್ದಾವೆ. ಈ ಒಂದು 300 ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ನಾವೀಗ ಗೆಸ್ ಮಾಡ್ಬೋದು ಕಟ್ ಆಫ್ ಎಷ್ಟಕ್ಕೆ ನಿಲ್ತದೆ ಅಂತ. ಆದರೆ ಕ್ಯಾಟಗರಿ ವೈಸ್ ಇಲ್ಲಿ ಓ ಬಿ ಸಿ, ಜನರಲ್ ಮೆರಿಟ್, ಎಸ್ ಸಿ, ಎಸ್ ಟಿ ಮತ್ತು ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಈ ರೀತಿಯಾಗಿ ಬೇರೆ ಬೇರೆ ನಾವು ಕಟ್ ಆಫನ್ನು ನೋಡೋದಾದರೆ 1ರಿಂದ 2 ಅಂಕ ಮ್ಯಾಕ್ಸಿಮಮ್, 1ರಿಂದ 2 ಅಂಕ ಇಲ್ಲಿ ಡಿಫ್ರೆನ್ಸ್ ಬರ್ತದೆ, ಜಾಸ್ತಿ ಬರೋದಿಲ್ಲ. ಎಲ್ಲರದು ಕೂಡ ಇಲ್ಲಿ ಕಾಂಪಿಟೇಷನ್ ಇರತಕ್ಕಂಥದ್ದು, ಅದಕ್ಕಾಗಿ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇದು ಎಸ್ ಡಿ ಎಗೆ ಬರೋದಾದರೆ ಎಸ್ ಡಿ ಎಗೆ ನಾವು ಈಗಾಗಲೇ ಹೇಳಿದ್ವಿ 150 ಪ್ಲಸ್ ನಿಲ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಆದರೆ ಇಷ್ಟೇ ನಿಲ್ಬೋದು ಅಂತ ಹೇಳೋದಕ್ಕೆ ಬರೋದಿಲ್ಲ. 160 ಪ್ಲಸ್ ಇರತಕ್ಕಂಥವ್ರು ಪಕ್ಕ ಇಲ್ಲಿ ನಿಮ್ಮ ಒಂದು ಲಿಸ್ಟ್ನಲ್ಲಿ ಹೆಸರು ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಯಾಕೆ ಅಂತಂದರೆ ಈ ಒಂದು ಲಿಸ್ಟ್ 1:3 ಬರ್ತದೆ, ಲಿಸ್ಟ್ನಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ 160 ಪ್ಲಸ್ ಇದ್ದವರಿಗೆ ಪಕ್ಕ ಇದ್ದೇ ಇರ್ತದೆ. ಆದರೆ 150 ಪ್ಲಸ್ ಇದ್ದವರಿಗೂ ಕೂಡ ಇಲ್ಲಿ ಸಾಧ್ಯತೆ 90% ಇದೆ. ಇನ್ನು 10% ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ಇದು ಎಸ್ ಡಿ ಎಗೆ ಆಯಿತು ಅಂತಂದರೆ ಈಗ ನಾವು ಎಫ್ ಡಿ ಎನ ನೋಡೋಣ. ನೋಡಿ, ಈ ಒಂದು ಪೋಲನ್ನು ಕೂಡ ನಾವು ಎಕ್ಸಾಮ್ ಇನ್ ಕನ್ನಡದಲ್ಲಿ ಮಾಡಿದ್ವಿ ಕಮ್ಯುನಿಟಿ ಪೋಸ್ಟಲ್ಲಿ. ಇಲ್ಲಿ ಎಫ್ ಡಿ ಎ ಮಾರ್ಕ್ಸನ್ನು ಕೊಟ್ಟಿದ್ದೇವೆ.
ಇಲ್ಲಿ ಇಲ್ಲೂ ಕೂಡ 130 ಪ್ಲಸ್ ಮಾಡಿರ್ತಕ್ಕಂಥವ್ರು 28% ಜನ ಇದ್ದಾರೆ. ಇದನ್ನು ಪೋಲ್ ಮಾಡಿರ್ತಕ್ಕಂಥವ್ರು 482 28ನ್ನು ನಾವು 30% ಅಂದ್ಕೊಂಡ್ಬಿಡೋಣ. ಅಂದರೆ ಈಗ ಎಷ್ಟು ಜನ ಅಂತಂದರೆ ಕನಿಷ್ಠ 120 ಜನ ಇಲ್ಲಿ 130 ಪ್ಲಸ್ ಮಾಡಿದ್ದಾರೆ. 130 ಪ್ಲಸ್ ಇಲ್ಲಿ ಕನಿಷ್ಠ 120 ಜನ ಮಾಡಿದ್ದಾರೆ. ಅಂದರೆ ನಮಗೆ 482 ಹೇಳ್ತಿದ್ದೇನೆ, 482 ಜನದಲ್ಲಿ 120 ಜನ ಈಗಾಗಲೇ 130 ಪ್ಲಸ್ ಮಾಡಿದ್ದಾರೆ. ಹಾಗಾದರೆ ನಾವು ನೋಡ್ಬೋದು ಇಲ್ಲಿ ಹುದ್ದೆಗಳು ಇರತಕ್ಕಂಥದ್ದು ಕನಿಷ್ಠ ಅಂತಂದರೆ 150 FDA ಹುದ್ದೆಗಳು ಎಲ್ಲ ಇಲಾಖೆಗಳಲ್ಲಿ ಸೇರಿಕೊಂಡ್ರೆ. ಇದು ಕೂಡ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತಂದರೆ ಕನಿಷ್ಠ ಅಂತಂದ್ರೆ ಇದು 140 ಪ್ಲಸ್ ಅಂತೂ ಇದ್ದೇ ಇರ್ತದೆ. FDA ಹುದ್ದೆಗಳಿಗೆ ಕಟ್ ಆಫ್ ಇಲ್ಲಿ 140 ಪ್ಲಸ್ ಅಂತೂ ಇದ್ದೇ ಇರ್ತದೆ. 140 ಪ್ಲಸ್ SCDA ಹುದ್ದೆಗಳಿಗೆ 150 ಪ್ಲಸ್ ಇರ್ತದೆ. ಮ್ಯಾಕ್ಸಿಮಮ್ ನಾನು 155 ಪ್ಲಸ್ ಹೇಳೋದಕ್ಕೂ ಕೂಡ ಇಲ್ಲಿ ತಪ್ಪಾಗಲಾರದು, 155 ಪ್ಲಸ್ ಕೂಡ ಇರ್ಬೋದು. ಆದರೆ ನಾವು ಈಗೇನು 140-150 ತೆಗೆದುಕೊಂಡಿರ್ತೀರ, ಅವರೆಲ್ಲರೂ ಕೂಡ ಏನು ಹೇಳ್ತೀರಾ ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಹೇಳ್ತೀರಾ. ಈಗಲೇ ಹೇಳ್ತೇನೆ, ಕಮೆಂಟ್ ಬಾಕ್ಸ್ ಮೂಲಕ ನೀವು ಏನು ಮಾಡಿರ್ತೀರಾ ಅಂತಂದರೆ 140-150 ನಿಲ್ತದೆ ಅಂತ ತುಂಬ ಜನ ನೀವು ಕಮೆಂಟನ್ನು ಮಾಡಿರ್ತೀರ, ಈಗಲೇ ಮಾಡ್ತೀರ ನನಗೆ ಗೊತ್ತಿದೆ, ಎಲ್ಲರೂ ಕೂಡ ಮಾಡ್ತೀರ. ಆದರೆ ಇಲ್ಲಿ ನೀವು ರಿಸಲ್ಟ್ ಬಂದಮೇಲೆ ನೋಡಬೇಕಾದ್ರೆ ನಮ್ಮ ಒಂದು ಕಟ್ ಆಫನ್ನು 150 ಪ್ಲಸ್ ಪಕ್ಕ ಇದ್ದೇ ಇರ್ತದೆ, 150 ಪ್ಲಸ್ ಪಕ್ಕ ಇದ್ದೇ ಇರ್ತದೆ. ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇನ್ನೂ ಕೂಡ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಫೀಲ್ಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ನಡೀತಕ್ಕಂಥ ಒಂದು ಪೇಪರ್ ಏನಿದೆ, ಅದರ ಒಂದು GK ಪೇಪರ್ ಏನಿದೆ, ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ನ ನೋಡೋದಾದರೆ ನಾರ್ಮಲ್ FDA ಮತ್ತು SCDA ಹೋಲಿಸ್ಕೊಂಡ್ರೆ ಈ ಒಂದು GK ಪೇಪರ್ ಸ್ವಲ್ಪ ಟಫ್ ಇತ್ತು. ಲೇಬರ್ ಇನ್ಸ್ಪೆಕ್ಟರ್, ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್, ಇದರ ಒಂದು ಪೋಲನ್ನು ನಾನು ಇದುವರೆಗೂ ಕೂಡ ಮಾಡಿಲ್ಲ. ಆದರೆ ಇಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್, ಲೇಬರ್ ವೆಲ್ಫೇರ್ ಆಫೀಸರ್ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್, ಇದರ ಒಂದು ಪೋಲ್ಗಳನ್ನು ಆದಷ್ಟು ಬೇಗ ನಿಮಗೆ ತೆಗೆದುಕೊಂಡು ಬರ್ತೇನೆ. ಇವತ್ತು ಮಾಡಿರ್ತೇನೆ, ಎಲ್ಲರೂ ಕೂಡ ನೀವು ಏನು ಕ್ವಾಲಿಟಿ ಇನ್ಸ್ಪೆಕ್ಟರ್ ಏನು ಬರೆದಿರ್ತೀರ, ಲೇಬರ್ ಇನ್ಸ್ಪೆಕ್ಟರ್ ಬರೆದಿರ್ತೀರ, ಫೀಲ್ಡ್ ಇನ್ಸ್ಪೆಕ್ಟರ್ ಬರೆದಿರ್ತೀರ, ಎಲ್ಲರೂ ಕೂಡ ಈ ಒಂದು ಪೋಲನ್ನು ಮಾಡಿ. ಈ ಒಂದು ಪೋಲನ್ನು ಮಾಡಿದ ನಂತರ ನಿಮಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್, ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ಲೇಬರ್ ಇನ್ಸ್ಪೆಕ್ಟರ್ ಇದರ ಒಂದು ಕಟ್ ಆಫನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಕಟ್ ಆಫ್ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಕ್ಲಿಯರ್ ಕಟ್ ಮಾಹಿತಿ ಸಿಕ್ಕಿಲ್ಲ ಅಂತಲೂ ಸ್ವಲ್ಪ ಇಲ್ಲಿ ನಿಮಗೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಮಾಹಿತಿ ಸಿಕ್ಕಿದೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ, ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಾರೆ, ನಮ್ಮ ಒಂದು ಚಾನಲಲ್ಲಿ ಕರೆಂಟ್ ಅಫೇರ್ಸ್ಗಳು ನಡೀತಾ ಇರ್ತವೆ, PC ಎಕ್ಸಾಮ್ಗಳಿಗೆ ಕ್ಲಾಸಸ್ಗಳು ನಡೀತಾ ಇರ್ತವೆ, PSI ಎಕ್ಸಾಮ್ಗಳಿಗೆ ಕ್ಲಾಸಸ್ಗಳು ನಡೀತಾ ಇರ್ತವೆ, ಇವೆಲ್ಲದಕ್ಕೂ ಕೂಡ ಕ್ಲಾಸಸ್ಗಳು ನಡೀತಾ ಇರ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆ, ಬನ್ನಿ ಈಗ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.